ಹಾಗಲ್ಲ ಅಜ್ಜಯ್ಯ. ಹಾಗೂ ಇಲ್ಲ ಹೀಗೂ ಇಲ್ಲ, ಒಪ್ಕೊಂಡಿರೋದು ನಿಜಾನ ಇಲ್ವಾ ಅಷ್ಟು ಹೇಳು. ಮೆಚ್ಕೊಂಡಿರೋದು ನಿಜಾನೇ ಅಜ್ಜಯ್ಯ, ಆದ್ರೆ ನೀವು ಒಪ್ಕೊಂಡ್ರೆ ಮನೆ ಬಿಟ್ಟು ಹೋಗ್ತಾ ಇರೋ. ಅಥವಾ ಈ ಮನೆಯಲ್ಲೇ ಇರ್ಬೇಕು ಅನ್ನೋದಾದ್ರೆ ಈ ಪ್ರೀತಿ ಪ್ರೇಮಕ್ಕೆಲ್ಲ ತಿಲಾಂಜಲಿ ಬಿಟ್ಟು ನಾನ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋಬೇಕು. ಒಪ್ಗೆನಾ ಇಲ್ವಾ ಅಜ್ಜಯ್ಯ? ಒಪ್ಗೆನಾ ಇಲ್ವಾ? ಒಪ್ಗೆನೆ ಅಜ್ಜಯ್ಯ. ನೀವು ಹೇಳ್ದಾಗೆ ಆಗ್ಲಿ ಅಜ್ಜಯ್ಯ, ನನಗೆ ಈ ಕುಟುಂಬದಕ್ಕಿಂತ ನಿಮ್ಗಿಂತ ಇನ್ಯಾವುದು ದೊಡ್ಡದಲ್ಲ, ಇನ್ಯಾರು ದೊಡ್ಡವರಲ್ಲ. ಈ ಮನೆಯಲ್ಲಿರೋ ಗಂಡಸರಿಗೆಲ್ಲ ಏನಾಗಿದೆ? ನಿಮ್ ಹೆಂಡತಿದಿರಿಗೆ ಮಾತಾಡೋ ಹಕ್ಕನ್ನ ಯಾವಾಗ ಕೊಟ್ರಿ? ಹೆಂಗಸರು ಮಕ್ಕಳ ದರ್ಬಾರು ಯಾವಾಗಿಂದ ಶುರುವಾಯ್ತು? ಇವರು ಇವರೆಲ್ಲ ನಮಗೆ ಪಾಠ ಮಾಡೋದಕ್ಕೆ ನಿಂತ್ಬಿಟ್ರ? ಅಂದ್ರೆ ನನಗೆ ಹೆಣ್ಣು ನೋಡೋ ಯೋಗ್ಯತೆ ಇಲ್ಲ ಅಂತಾನ? ಈ ಮನೇಲಿ ಹುಟ್ಟಿದವ್ರಿಗೆ ಯಾವಾಗ ಯಾರನ್ನು ಹುಡುಕಿ ಹೇಗೆ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿನ ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳಿದಾಗ ಹೇಗೆ ನಡೀತಾ ಇತ್ತೋ ಈ ಮದುವೆನು ನಾನು ಹೇಳಿದ ಪ್ರಕಾರ ನಡೆಯುತ್ತೆ, ನಡೀಬೇಕು. ಲೋಕಜ್ಞಾನ ತಿಳ್ಕೊಳ್ಳೋದಕ್ಕೆ ಎಷ್ಟು ವಿದ್ಯೆ ಬೇಕೋ ಅಷ್ಟು ಕಲ್ತಿರುವಂತ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರಬೇಕು. ಶಂಕ್ರಿ, ಇವತ್ತು ಅಧಿಕ ಪ್ರಸಂಗತನ ತೋರಿಸಿದ್ರಲ್ಲ ಈ ಮೂವರು, ಇವರಿಗೆ ಊಟ ಹಾಕ್ಬಿಡ. ಕೇಳ್ತೀನಿ, ಕೋಪ ಮಾಡ್ಕೋಬೇಡಿ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸಿ. ನನ್ ಕೈ ಮಾಡಬಾರ್ದಾಗಿತ್ತು, ತಪ್ಪಾಯ್ತು. ಇನ್ಮೇಲಿಂದ ನಾವಿಬ್ರು ಕುಚಿಕು 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 ಅಲ್ವೇನಣ್ಣ? ನನ್ನ ಮಗನೇ, ಅದಕ್ಕೆ ಕೇಳದಿನ ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಅದಕ್ಕೆ ಆ ಕಡೆ ಹೋದ್ಮೇಲೆ ಇಡೀ ಅಂಗಡಿನೇ ಧ್ವಂಸ ಮಾಡ್ತೀನಿ. ಅಣ್ಣ ಕ್ಷಮಿಸ್ಬಿಡಣ್ಣ, ಏನೋ ಹುಡುಗ ಬುದ್ಧಿ, ನನ್ನಿಂದ ನಿಮ್ಮ ಮಾನ ಮರ್ಯಾದೆ ಹೋಯ್ತು. ಅಕ್ಕ ಏನು ಇಲ್ಲ, ಹೊರಡಿ ಹೋಗಿ ನೀವು. ಸಾಲ ಕೇಳ್ದೆ ಅಂತ ಕೋಪ ಮಾಡ್ಕೋಬೇಡಿ, ಇನ್ನೆರಡು ದಿವಸ ಸಂಬಳ ಆಗುತ್ತೆ, ಅವಾಗ ಬಂದು ದಿನಸಿ ತಗೊಂಡು ಹೋಗ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ಬಾರೋ. ಸರ್ಸು ಬಾಮ್ಮ ಇಲ್ಲಿ. ಏನಣ್ಣ ಅವನಿಂಗ್ ಮಾಡ್ದ ಅಂತ ನೀವು ಗಂಡ ಇರ್ತಿ ಯಾಕಮ್ಮ ಉಪವಾಸ ಇರ್ಬೇಕು? ತಗೋ
ದಿನಸಿ ತಗೊಂಡೋಗು, ಸಂಬಳ ಆದ್ಮೇಲೆ ಕೊಡು. ತಗೋ ತಗೋಮ್ಮ. ನೋಡ್ದೇನೋ ಎಷ್ಟು ಒಳ್ಳೆ ಮನ್ಸು ಇವ್ರದು, ಇಂಥವ್ರ ಮೇಲೆ ಅನ್ಯಾಯ ಇವಾಗ ಕೈ ಮಾಡ್ಬಿಟ್ಟಲ್ಲ. ಸಮಾಧಾನವಾಗಿ ಕೇಳಿದ್ರೆ ಆಗ್ಲೇ ಕೊಟ್ಟಿರೋರು. ಅಜ್ಜಿ ಒಳ್ಳೆ ಮನ್ಸಿಗೆ ನಾನು ಹೊಳೆ ಎಕ್ಕಡ. ಏನು ಅದು ಗೊಣಗ್ತಾ ಇದ್ಯಾ? ಏನಿಲ್ಲ ಅದ್ಗೆ, ಅವ್ರು ದೇವ್ರಂತವ್ರು, ಅವ್ರಿಗೆ ದೇವಸ್ಥಾನ ಕಟ್ಸಿ ತಲೆ ಮೇಲೆ ತೆಂಗಿನಕಾಯಿ ಹೊಡಿಯೋದೊಂದು ಬಾಕಿ. ಅಲ್ವೇ ನೋಣ. ಬೇಡ ಬೇಡಪ್ಪ, ಈಗ ಹೊಡೆದಿದ್ದೆ ಸಾಕು, ನಡಿ ನಡಿ. ಅದ್ಕೆ ಇಲ್ಲಿ ಕೊಡಿ, ನಾನು ಎತ್ಕೊಂಡು ಹೋಗ್ತೀನಿ, ಬನ್ನಿ. ಸಾರಿ ರೊಡಮ್ಮ, ನನ್ನಿಂದ ನೀವು ಬೈಸ್ಕೊಳ್ಳೋ ಹಾಗಾಯ್ತು. ಇಲ್ಲ ಕಣೋ, ಮಾವಯ್ಯ ನನ್ನ ಬೈದಿದ್ದಕ್ಕೆ ಬೇಜಾರಾಗ್ಲಿಲ್ಲ, ಆದ್ರೆ ನಿನ್ ಪ್ರೀತಿ ಬೇಡ ದೊಡಮ್ಮ. ನನ್ನಂತವನಿಗೆ ಅದ್ರ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ಅನ್ಸುತ್ತೆ. ನನಗೆ ಪ್ರೀತಿ ಪ್ರೇಮ ಯಾವ್ದು ಬೇಡ. ಹೌದು ದೊಡಪ್ಪ, ಅಜ್ಜಯ್ಯನ ಮುಂದೆ ಅವ್ರು ತೋರಿಸಿದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಯಾವಾಗ ಅನ್ನೋ ಆ ಕ್ಷಣನೇ ನನ್ನ ಪ್ರೀತಿನ ಬಿಟ್ಟೆ. ಇನ್ನೇನಿದ್ರು ದೊಡ್ಡವ್ರು ಹೇಳ್ದಾಗ ಕೇಳ್ತೀನಿ. ಅಲ್ವೋ, ಮದ್ವೆ ಆದ್ರೆ ಆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದೆ, ಅದ್ ಹೇಗೋ ಅಷ್ಟೇ ಕಾಂಪ್ರಮೈಸ್ ಆಗ್ಬಿಟ್ಟೆ. ಅದು ಬಿಟ್ರೆ ಬೇರೆ ಆಯ್ಕೆ ಏನಿದೆ? ಅದಕ್ಕೆ ಅಜ್ಜಯ್ಯ ಏನಂದ್ರು, ನಾನ್ ತೋರಿಸಿದ ಹುಡುಗಿನ ಮದ್ವೆ ಆಗು ಇಲ್ಲ ಮನೆ ಬಿಟ್ಟು ಹೋಗು ಅಂದ್ರು. ಈ ಅನಾಥನಿಗೆ ಪ್ರೀತಿ ಕೊಟ್ಟಿರೋ ನಿಮ್ಮನ್ನ ಆ ಹುಡುಗಿಗೋಸ್ಕರ ಬಿಟ್ಟು ಹೋದ್ರೆ ನಿಮ್ ಕೈ ತೊತ್ತಿಗೆ ಏನ್ ಬೆಲೆ ಇರುತ್ತೆ ಹೇಳಿ? ನಿಮ್ಮೆಲ್ಲರ ಪ್ರೀತಿಗೆ ನಾನು ಏನ್ ಬೆಲೆ ಕೊಟ್ಟಾಗತ್ತೆ? ದೊಡಪ್ಪ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನೀವೆಲ್ಲರೂ ನನ್ನ ಪ್ರಾಣ, ನಿಮಗೋಸ್ಕರ ನನ್ನ ಜೀವ ಬೇಕಾದ್ರೂ ಬಿಡ್ತೀನಿ, ಆದ್ರೆ ನಿಮ್ಮನ್ ಮಾತ್ರ ಬಿಡಲ್ಲ. ಮಾತಾಡ್ತೀಯ ನಾವೆಲ್ಲ ಇಲ್ವೇನು? ಸಮಾಧಾನ ಮಾಡ್ಕೊ ಕಂದಣ್ಣ, ಸಿಟ್ಟಲ್ಲಿ ಡೇಟ್ ಹೊಡೆದ್ಬಿಡೋ ಪರವಾಗಿಲ್ಲ, ಆದ್ರೆ ಈ ತರ ಬೇಜಾರು ಮಾಡ್ಕೊಂಡು ಕುತ್ಕೊಂಬೇಡ, ನಮ್ಗೆ ಯಾರಿಗೂ ತಡ್ಕೊಳಕ್ ಆಗಲ್ಲ. ಅಷ್ಟಕ್ಕೂ ಅಜ್ಜಯ್ಯ ಯಾಕಷ್ಟು ಕಟ್ನಿಟ್ಟು? ಲವ್ ಮ್ಯಾರೇಜ್ ಅಂದ್ರೆ ಅಜ್ಜಯ್ಯಂಗೆ ಯಾಕಷ್ಟು ಕೋಪ? ಅಯ್ಯೋ, ನಿಮ್ಮಪ್ಪ ಲವ್ ಮ್ಯಾರೇಜ್ ಮಾಡ್ಕೊಂಡು ಅನಾಹುತ ಆಯ್ತಲ್ಲಪ್ಪ, ಅದಕ್ಕೆ ಅಂದ್ರೆ ನಮ್ಮ ಅಪ್ಪಂದು ಲವ್ ಮ್ಯಾರೇಜ್ ಹೇಳಿ ಚಿಕ್ಕಪ್ಪ. ಸ್ಕಂದ ಚಿಕ್ಕಪ್ಪ ಏನೇನು ಸುಮ್ಮನೆ ಬಾಯಿಗೆ ಬಂದಂಗೆ ಬಡಬಡಿಸ್ತಾನೆ, ನೀನಿದ್ರೆಲ್ಲ ತಲೆ ಹಚ್ಕೋಬೇಡ, ಬಿಟ್ಬಿಡು. ಯಾಕೆಲ್ಲರೂ ಹೀಗ ಆಡ್ತಿದ್ದೀರಾ? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ರೆ ಯಾಕೆ ನನ್ನ ಬಾಯಿ ಮುಚ್ಚಿಸ್ತೀರಾ? ನೋಡಪ್ಪ ಸ್ಕಂದ, ಈಗಾಗಲೇ ಈ ಮನೆಯಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ, ಮತ್ತೊಂದು ಬಿರುಗಾಳಿಗೆ ಅವಕಾಶ ಕೊಡೋದ್ಬೇಡ. ಮೊದ್ಲು ನೀನು ಆ ಹುಡುಗಿ ಯಾರು ಅಂತ ಹೇಳು. ಅಜ್ಜಯ್ಯನೇ ಬೇಡ ಅಂದ್ಮೇಲೆ ಏನ್ ಹೇಳಿ ಏನ್ ಪ್ರಯೋಜನ ದೊಡಪ್ಪ? ಈ ಮದ್ವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವನನ್ನ ನೋಡ್ತಿದ್ರೆ ನನ್ನ ಹೊಟ್ಟೆ ಬೆಂಕಿ ಇಟ್ಟಂಗ ಆಗ್ತಿದೆ ರೀ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಮಾವಯ್ಯ ಬೇಡ ಅಂದ್ಮೇಲೆ ಎಲ್ಲದಕ್ಕೂ ಬ್ರೇಕ್ ಬೀಳ್ಲೇಬೇಕು. ಅಣ್ಣ ಏನಣ್ಣ ಯೋಚನೆ ಮಾಡ್ತಾ ಇದ್ಯಾ? ಆ ಕಂದನ್ಗೆ ತಾನು ಹೆತ್ತೋ ರೂಪೇತಿನು ಸಿಗ್ಲಿಲ್ಲ, ಕಡೆ ಪಕ್ಷ ತಾನು ಇಷ್ಟಪಟ್ಟು ರೂಪೇತಿನಾದ್ರೂ ಸಿಗ್ಬೇಕಲ್ಲ, ಅದು ಸಿಗೋ ಹಾಗೆ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ.
ಏನಣ್ಣ ತಮಾಷೆ ಮಾಡ್ತಿದ್ಯಾ? ಅಪ್ಪಯ್ಯ ಲವ್ ಮ್ಯಾರೇಜ್ ಬೇಡ ಅಂತ ಹೇಳಿದ್ರಲ್ಲ, ಅವ್ರು ತೋರಿಸಿದ ಹುಡುಗಿನ ಮದುವೆ ಆಗ್ಬೇಕು ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟು ಹೋದ್ರಲ್ಲ. ನಿಜ ಕಥೆಗಳು ಹೇಳುವುದು ಲಕ್ಷ್ಮಿ ಡಿಫೆಂಡರ್.